ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಇಷ್ಟೊಂದು ಈನ ಇವಾಗ ಸೋಲಿಕ್ಕೆ ಕಾರಣ ಏನು, ಮಕ್ಕಳೆ ಮುಳ್ಳಿ ಕಾರಣ ಏನು ಅಂತ? ನನ್ನ ಇದು ಏನಂದ್ರೆ, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹಳೆ ಮೈಸೂರು ಭಾಗದ ವಿಚಾರದಲ್ಲಿ ಯಾವತ್ತು ಕಾನ್ಸಂಟ್ರೇಟ್ ಮಾಡ್ತು, 2018 ಹಲವಾರು ಕ್ಷೇತ್ರದಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿದ್ದು ಬಿಜೆಪಿ ಜೆ ಡಿ ಎಸ್. ಈ ಬಾರಿ ಇಲ್ಲ, ನಾವು ನೇರವಾಗಿ ಫೈಟ್ ಕೊಡ್ತೀವಿ ಅಂತ ಹೇಳಿದ್ರು. ಅದರ ಪರಿಣಾಮ ನಾವು ಮಂಡ್ಯನ ಎಕ್ಸಾಂಪಲ್ ತಗೊಂಡ್ರೆ, ಎಲ್ಲ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಓಟ್ ಗೇನ್ ಮಾಡ್ಕೊಂಡಿದೆ, ಅದೆಲ್ಲವೂ ಕೂಡ ಜೆ ಡಿ ಎಸ್ ನಷ್ಟ. ಸೊ ಮಂಡ್ಯದಲ್ಲಿ ಒಂದೇ ಒಂದು ಸೀಟ್ ಗೆಲ್ಲುತ್ತೆ ಜೆ ಡಿ ಎಸ್ ಅಂದ್ರೆ ಇನ್ನಾರು ಸ್ಥಾನವನ್ನು ಕಳ್ಕೊಳ್ಳುತ್ತೆ ಅಂದ್ರೆ, ಸೊ ಅದಕ್ಕೆ ನೇರ ಕಾರಣ ಬಿಜೆಪಿ ಜೊತೆಗಿನ ಒಳ ಒಪ್ಪಂದ ಇಲ್ಲದೆ ಇರಂಥದ್ದು ನೇರ ಫೈಟ್ ಕೊಟ್ಟಿದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಈ ಬಾರಿ ಸಿ ಎಂಗೆ ನಾನು ಅವಕಾಶ ಇದೆ, ನನಗೆ ಒಕ್ಕಲು ನನಗೂ ಒಂದು ಅವಕಾಶ ಕೊಡಿ ಅನ್ನೋ ಒಂದು ಕ್ಯಾಂಪೇನು. ಸೊ ಇವೆಲ್ಲವೂ ಕೂಡ ಜೆ ಡಿ ಎಸ್ಗೆ ನಷ್ಟವನ್ನು ತಂದಿರತಕ್ಕಂಥದ್ದು ಒಂದು ಎರಡು ಮೇಜರ್ ಪಾಯಿಂಟ್ಸ್ ಅದರಲ್ಲಿ. ಈ ವಿಷಯಕ್ಕೆ ನಾನು ಒಂದು ಒಪ್ಕೋತೀನಿ, ಒಂದು ಒಪ್ಪ. ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ ನಾನು ಒಕ್ಕಲಿಗ ನಾಯಕ, ನನಗೂ ಕೂಡ ಮತ ಹಾಕಿ ಎಂದು ಮಾತ್ರಕ್ಕೆ ಒಕ್ಕಲಿಗ ಸಮಾಜದ ಮತಗಳು ಕಾಂಗ್ರೆಸ್ಗೆ ಸಾಲಿಡ್ ಆಗಿ ಬಂದಿದೆ ಅನ್ನೋದನ್ನು ನಾನು ಒಪ್ಪೋದೇ ಇಲ್ಲ, ಜೆ ಡಿ ಎಸ್ ಜೊತೆಲೇ ಇದಾವೆ. ಆದರೆ ಒಂದು ಗ್ಯಾರಂಟಿ ಕೊಡ್ತೀನಿ, ಲಿಂಗಾಯತ ಸಮಾಜದ ಒಂದಷ್ಟು ಮತಗಳಂತೂ ಕಾಂಗ್ರೆಸ್ಗೆ ಬಂದಿವೆ ಈ ಸಲ. ಒಂದು ಎರಡನೇದು, ಅಹಿಂದ ಸಮುದಾಯದ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ ಜೊತೆಲಿ ಇಡೀ 224 ಕ್ಷೇತ್ರಗಳಲ್ಲೂ ಇದೆ ಅನ್ನೋದಕ್ಕೆ ಓಟ್ ಶೇರ್ ನಮಗೆ ಸಿಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಮಾಜಿ ಪ್ರಧಾನಿಗಳು ದೇವೇಗೌಡರು ಮಧುಗಿರಿಯಲ್ಲಿ ಕೂತ್ಕೊಂಡು ಹೇಳ್ತಾರೆ, ಎಕ್ಸಾಂಪಲ್ ಓಟ್ ಶೇರ್ ನಮಗೆ ಜಾತಿ ಸಮೀಕರಣ ನೋಡಿದ್ರು ಅರ್ಥ ಆಗುತ್ತೆ, ನನಗೆ ಅಳಿಸಿದಂತಹ ರಾಜಣ್ಣನನ್ನ ಪರಮೇಶ್ವರನ್ನ ಸೋಲಿಸಿ ಅನ್ನುವಂತಹ ಸಂದೇಶ ಕೊಟ್ಟು ಬರ್ತಾರೆ. ಒಕ್ಕಲಿಗ ಸಮಾಜದ ಮತಗಳು ಕೊರಟಗೆರೆ ಮಧುಗಿರಿಯಲ್ಲಿ ನಿನಗೂ ಗೊತ್ತಿದೆ ಸಾಲಿಡ್ ಆಗಿದೆ, ಆದರೆ ಅಲ್ಲಿನ ಅಹಿಂದ ಮತದಾರರು ಇಬ್ಬರನ್ನೂ ಕೂಡ 25,000 30,000 ಲೀಡಲ್ಲಿ ಗೆಲ್ಲಿಸಿದ್ದಾರೆ ಅಂದರೆ ಅದು ಸಣ್ಣ ಎಕ್ಸಾಂಪಲ್. ಸುರಪುರದ ಎಕ್ಸಾಂಪಲ್ ತಗೋ, ಸುರಪುರದಲ್ಲಿ ಒಂದೇ ಸಮುದಾಯದವರು ಇದ್ದರೂ ಕೂಡ ಅಹಿಂದ ಮತಗಳು ಕುರುಬ ಸಮಾಜದ ಮತಗಳು ಸಾಲಿಡ್ ಆಗಿ ಬಿದ್ದ ಕಾರಣಕ್ಕೋಸ್ಕರ ಸುರಪುರದಲ್ಲಿ ಕಾಂಗ್ರೆಸ್ ಇಡೀ ರಾಜ್ಯದ ಬಹುಪಾಲು ಕಡೆ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ ಹಳೆ ಮೈಸೂರಲ್ಲಿ ಕಾಂಗ್ರೆಸ್ ನಂಬರ್ ಹೆಚ್ಚಾಗಿಲ್ಲ, ನಾಗಮಂಗಲದಲ್ಲಿ ವೈಯಕ್ತಿಕ ವರ್ಚಸ್ಸಿಂದ ಗೆದ್ದಿದ್ದಾರೆ, ಮಾಗಡಿಲಿ ವೈಯಕ್ತಿಕ ವರ್ಚಸ್ಸಿಂದ ಗೆದ್ದಿದ್ದಾರೆ, ಕೃಷ್ಣ ಬೈರೇಗೌಡರು ವೈಯಕ್ತಿಕ ವರ್ಚಸ್ಸಿಂದ ಗೆದ್ದಿದ್ದಾರೆ, ಕುಣಿಗಲ್ಲಲ್ಲಿ ಓಕೆ ಅಪ್ಪ ಡಿ ಕೆ ಶಿವಕುಮಾರ್ ಅವರು ಗೆಲ್ಸಿದ್ರು. ಹಾಗೆ ನೋಡಿದ್ರೆ ಕುಸುಮಾ ಅವರನ್ನು ಕೂಡ ಗೆಲ್ಲಿಸಬೇಕಾಗಿತ್ತು, ಆದ್ರೆ ಎಪಿಸಿಸಿ ಅಧ್ಯಕ್ಷರ ಹಂತಕ್ಕೆ ಬರಬಾರದು, ಗೆಲ್ಲಿಸಬೇಕಾಗಿತ್ತು. ಆದ್ರೆ ಅಹಿಂದ ಮತಗಳು ಒಗ್ಗೂಡಿದ ಕಾರಣಕ್ಕೋಸ್ಕರ ನಿನ್ನೆ ಕೂಡ ಇದನ್ನ ಬಗ್ಗೆ ನಾವು ಮಾತಾಡಿದ್ವಿ, ಜೆ ಡಿ ಎಸ್ ನ ಪಂಚರತ್ನ ಫ್ಯಾಕ್ಟರ್ಗಳು ಮತ್ತೆ ಕುಮಾರಸ್ವಾಮಿ ಫ್ಯಾಕ್ಟರ್ ನಿನ್ನೆ ಕೂಡ ಹೇಳಿದ್ದೆ. ಇದನ್ನ ನನಗೆ ಅನ್ಸಿದ್ದೇನು ಅಂತ ಹೇಳಿದ್ರೆ, ಇಟ್ ಈಸ್ ಕಂಪ್ಲೀಟ್ಲಿ ಕುಮಾರಸ್ವಾಮಿ ವೇವ್. ಈ ಬಾರಿ 2018 ಇದ್ದಂತಹ ಪರಿಸ್ಥಿತಿ ಇದ್ದಂತಿಲ್ಲ, ಇರಲಿಲ್ಲ ಕೂಡ ಹಳೆ ಮೈಸೂರು ಭಾಗದಲ್ಲಿ. ಈಗ 10 ವೋಟರ್ಸ್ ಅನ್ನ ಮಾತಾಡಿದ್ರೆ ಅದರಲ್ಲಿ ಅಟ್ ಲೀಸ್ಟ್ ಒಂದು 3 ಜನ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಮತ್ತೆ ಸಿ ಎಂ ಆಗ್ಬೇಕು ಅಂತ ಹೇಳೋರಾದ್ರೂ ಬೇಕಿತ್ತಲ್ಲ. ಈ ಸಲ ಆ ರೀತಿಯಾದಂತ ಫೀಲ್ ಇರಲಿಲ್ಲ, ಆ ಸೆಂಟಿಮೆಂಟ್ ಇರಲಿಲ್ಲ. ಒಂದು, ಎರಡನೇದಾಗಿ ನೀವು ಹೇಳಿದ್ರೆ ಅಹಿಂದ ಅದೊಂದು ಫ್ಯಾಕ್ಟ್ರು. ಮೂರನೇದಾಗಿ ಮ್ಯಾಂಡೇಟ್ನ ವಿಷಯಕ್ಕೆ ಬಂದರೆ, 2018 ಕುಮಾರಸ್ವಾಮಿ ಅವರು ಸಿ ಎಂ ಆಗ್ತಾರೆ ಅಂತ ಜನ ವೋಟ್ ಹಾಕಿದ್ರು, ಹಳೆ ಮೈಸೂರು ಭಾಗದಲ್ಲೂ ವೋಟ್ ಹಾಕಿದ್ರು. ಬಟ್ 2018 ಕುಮಾರಸ್ವಾಮಿ ಸಿ ಎಂ ಆದ ಬಳಿಕ ಆಗಿದ್ದೇನು, ಅದಾದ ಬಳಿಕ ಬಿ ಜೆ ಪಿ ಬಂದು ಮಾಡಿದ್ದೇನು, ಈ ಎರಡು ಫ್ಯಾಕ್ಟರ್ಗಳಿದೆಯಲ್ಲ. ನನ್ನ ಈ ಚುನಾವಣೆಯ ಬಿರುಸು ಆರಂಭ ಆಗುವಷ್ಟೊತ್ತಿಗೆ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ ನನ್ನ ಸ್ನೇಹಿತರ ಬಳಿಯಲ್ಲಿ. ಒನ್ ಸೈಡ್ ಆಗ್ತಾ ಇದೆ ಎಲೆಕ್ಷನ್ ಈ ಬಾರಿ ಅಂತ. ಯಾಕೆ ಒನ್ ಸೈಡ್ ಅಂತ ಹೇಳಿದ್ರೆ, ಮ್ಯಾಂಡೇಟ್ ಕೊಡುವಂತಹ ವೋಟರ್ಸ್ಗೆ ಈ ಬಾರಿ ಸಮ್ಮಿಶ್ರ ಸರ್ಕಾರದ ಅವಶ್ಯಕತೆ ಇಲ್ಲ. ದೇ ವಾಂಟ್ ಟು ರಿಮೂವ್ ದಿ ಬಿ ಜೆ ಪಿ. ಒಂದು, ಅವರು ಸಾಲಿಡ್ ಆಗಿ ಜೆ ಡಿ ಎಸ್ಗೆ ಹೋಗ್ಬೇಕು. ಬಟ್ ಜೆ ಡಿ ಎಸ್ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತಗೊಂಡಿದ್ದರಿಂದ ಅವರು ಜೆ ಡಿ ಎಸ್ ಜೊತೆಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ದೇ ವಾಂಟ್ ಕಾಂಗ್ರೆಸ್ ಟು ಕಂಪ್ಲೀಟ್ ಆಗಿ 5 ಆಮೇಲೆ 2013 ಮತ್ತೆ 18 5 ಸುಭದ್ರ ಆಡಳಿತ ಇದೆಯಲ್ಲ, ಅದು ಜೆ ಡಿ ಎಸ್ಗೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಹೊಡೆತ ಕೊಟ್ಟಿದೆ. ಬಿಕಾಸ್ ಒನ್ ಸೈಡ್ ಆಗಬೇಕು ಗೌರ್ಮೆಂಟು, ಅನ್ನೆಸೆಸರಿ ಮ್ಯಾಂಡೇಟ್ ಬಂದು ನಾಳೆ ಕುಮಾರಸ್ವಾಮಿ ಅವರು ಸಿ ಕುಮಾರಸ್ವಾಮಿ ಅವರು ಒಂದು ವೇಳೆ 2018 2023 ಅಥವಾ ಮಧ್ಯಾವಧಿ ಒಂದು 4 ಪೂರ್ಣಾವಧಿಗೆ ಏನೋ ಅಟ್ ಲೀಸ್ಟ್ ಒಂದು ಮೂಮೆಂಟ್ಗೆ ಅವ್ರಿಗೆ ಅಟೆಂಪ್ಟ್ ಮಾಡಿ ಗೌರ್ಮೆಂಟನ್ನು ಕಂಟಿನ್ಯೂ ಮಾಡಿದಿದ್ರೆ ಈ ಪರಿಸ್ಥಿತಿ ಜೆ ಡಿ ಎಸ್ಗೆ ಬರ್ತಾ ಇರಲಿಲ್ಲ. ಆ ಕ್ರಿಸಿಸು ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರ ಹ್ಯಾಂಡ್ಲಿಂಗ್ನ ಕೆಪಾಸಿಟಿಗೆ ಸಂಬಂಧವ, ಅವರ ಸಾಮರ್ಥ್ಯ ಎಷ್ಟಿದೆ ಎನ್ನುವಂಥದ್ದು ಇದೆಯಲ್ಲ, ಇಟ್ ಹ್ಯಾಸ್ ಡ್ಯಾಮೇಜ್ಡ್ ಜೆ ಡಿ ಎಸ್ ಎ ಲಾಟ್. ಹಾಗಾಗಿಯೇ ಮ್ಯಾಂಡೇಟ್ನ ಇಶ್ಯೂ ಬಂದಾಗ ಒಂದು ಸೈಡ್ ಹೋದರು,
ಈ ಕೆಲವು ಭಾಗದಲ್ಲಿ ಫಾರ್ ಎಕ್ಸಾಂಪಲ್ ಟಿ ನರಸೀಪುರ ಟಿ ನರಸೀಪುರಕ್ಕೆ ನಾವು ಹೋದಂತ ಸಂದರ್ಭದಲ್ಲಿ ಯಾವ ಭಾಗದಲ್ಲಿ ಕಳೆಸಲ ಜೆ ಡಿ ಎಸ್ ಗೆ ದೊಡ್ಡ ಪ್ರಮಾಣದಲ್ಲಿ ಒಕ್ಕಲಿಗ ಸಮುದಾಯ ಓಟ್ ಹಾಕಿದ್ರು ಆ ಭಾಗದಲ್ಲಿ ಒಕ್ಕಲಿಗರು ಓಪನ್ ಆಗಿ ಹೇಳಿದ್ರು ನಾವು ಕಳೆಸಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ವೇವ್ ನಲ್ಲಿ ಅಶ್ವಿನ್ ಅವರಿಗೆ ಓಟ್ ಹಾಕಿದ್ವಿ ಅಂತೇಳಿ ಈ ಬಾರಿ ಇಲ್ಲ ಅಲ್ಲಿ ಮಾತಾಡದಂತ ಸಂದರ್ಭದಲ್ಲಿ ಈ ಒಂದು ಐ ಆಮ್ ಅಗ್ರಿ ವಿತ್ ಯು ಏನು ಅಂತ ಹೇಳಿದ್ರೆ ಡಿ ಕೆ ಶಿಯ ಪ್ರಭಾವ ಇಲ್ಲದೇ ಇದ್ರು ಕೂಡ ದೇರ್ ಇಸ್ ಅಂಡರ್ ಸೆಂಟಿಮೆಂಟ್ ಜಸ್ಟ್ 4% ಅದನ್ನ ಮ್ಯಾಸಿವ್ ಅಂತ ಹೇಳಲ್ಲ ಬಟ್ ಲಿಂಗಾಯತ ಮತಗಳು ನೀವು ಹೇಳದಾಗೆ ಹಳೆ ಮೈಸೂರು ಭಾಗದಲ್ಲಿ ಇರುವಂತಹ ಲಿಂಗಾಯತ ಮತಗಳು ಕೂಡ ಈ ಸಲ ಕಂಪ್ಲೀಟ್ಲಿ ಉದಾಹರಣೆಗೆ ನಂಜನಗೂಡು ಕ್ಷೇತ್ರದಲ್ಲಿ ನಿನ್ನೆ ನನ್ನ ಸ್ನೇಹಿತರೊಬ್ಬರ ಹತ್ರ ಮಾತಾಡ್ತಿದ್ದೆ ಅವರು ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ ಒಂದು ವೇಳೆ ನಂಜನಗೂಡು ಕ್ಷೇತ್ರದಲ್ಲಿ ನಮಗೆ ಈ ಬಾರಿ ಲಿಂಗಾಯತ ಮತಗಳು ಏನಾದರೂ ಕೈ ಹಿಡಿದು ಅಂತ ಹೇಳಿದ್ರೆ ದೆನ್ ವಿ ವಿಲ್ ವಿನ್ ಅಂತೇಳಿ ವಿನ್ ಆಗಿದ್ದಾರೆ ಸೊ ಕಮ್ಯುನಿಟಿ ಆ ಸಮುದಾಯದ ಮತಗಳು ಬಂದಿದೆ ಸೊ ಈ ಇಶ್ಯೂಸು ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ಸಂಬಂಧಪಟ್ಟಂತ ಇಶ್ಯೂಸು ಮತ್ತೆ ಅತಂತ್ರ ಸರ್ಕಾರ ಬೇಡ ಎನ್ನುವಂತಹ ನಿರ್ಧಾರವೇ ಜೆ ಡಿ ಎಸ್ನ ಸೋಲಿಗೆ ಪ್ರಮುಖವಾಗಿ ಕಾರಣ. ಜೆ ಡಿ ಎಸ್ ಈಗ ನೀವು ಒಂದು ಮಾತು ಹೇಳಿದ್ರಿ ಸ್ಟಾರ್ಟಿಂಗು ಕಾಂಗ್ರೆಸ್ ವಿರೋಧಿ ಮತ ಜೆ ಡಿ ಎಸ್ ಬರ್ತಿತ್ತು, ಬಿಜೆಪಿ ಎಲ್ಲ ಒಂದಾಗಿ ಚುನಾವಣೆ ಮಾಡಿ ಕಾಂಗ್ರೆಸ್ನ ಸೋಲಿಸಿದ್ರು, ಮೆಗಾ ವಿಕ್ಟರಿ ಜೆ ಡಿ ಎಸ್ ಆಗಿತ್ತು. ಆದ್ರೆ ಕಳೆದ ಚುನಾವಣೆ ಗೆದ್ದ ಮೇಲೆ ಅವ್ರು ಏನ್ ಮಾಡಿದ್ರು, ಅಧಿಕಾರ ಅನ್ನೋ ವಿಚಾರ ಬಂದಾಗ ಜೆ ಡಿ ಎಸ್ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತು. ಜೋಡಿಸಾಗ ಏನಿತ್ತು, ಲೋಕಸಭಾ ಸಂದ ಚುನಾವಣೆ ನಂತರ ಏನಾಯ್ತು, ಅವ್ರು ಕಿತ್ತಾಡ್ಕೊಂಡು ಸರ್ಕಾರ ಬಿಡ್ತು. ಅವ್ರು ಏನಾದ್ರು ಒಂದು ವೇಳೆ ಅವ್ರಿಗೆ ಎರಡನೇ ಅವಕಾಶ ಬಂದಿತ್ತು ಕುಮಾರಸ್ವಾಮಿಗೆ 2006-08 ಆದ್ಮೇಲೆ ಎರಡನೇ ಅವಕಾಶ ಸಿಕ್ಕಿತ್ತು ಅವ್ರಿಗೆ. ಬಿಜೆಪಿ ಜೊತೆ 2018 ಸೇರಿ ಸರ್ಕಾರ ಮಾಡಿದ್ದರೆ ಲೋಕಸಭೆಯಲ್ಲಿ ಒಂದು 6-7 ಸೀಟ್ ಎಕ್ಸ್ಟ್ರಾ ಲೋಕಸಭೆಗೆ ಹಿಂಗೇನೋ ಆಗಿ ವ್ಯವಹಾರ ಆಗಿದೆ ಅಂದರೆ ಕುಮಾರಸ್ವಾಮಿ ಮತ್ತೊಂದು ಒಂದು ಒಳ್ಳೆ, ಯಾಕೆಂದ್ರೆ ಅವ್ರಿಗೆ ಈಗಲೂ ಫೀಲ್ ಏನು ಅಂದರೆ ನಮಗೆ ಕಾಂಗ್ರೆಸ್ ಜಿಗಿಂತ ಬಿಜೆಪಿ ಜೊತೆ ಹೋದಾಗ ಅನುಕೂಲ ಇತ್ತು, ಚೆನ್ನಾಗಿದ್ವಿ ನಾವು ಅನ್ನೋದು ಒಂದು ಭಾವನೆ ಇತ್ತು ಜನಕ್ಕೆ. ಅಂದ್ಕೊಂಡ್ರೆ ಇವ್ರು ಮತ್ತೆ ಗೆದ್ದಾಗ ಯಾರ ಜೊತೆ ಹೋಗ್ತಾರೆ, ಅವ್ರ ಜೊತೆ ಹೋಗ್ತಾರೋ ಇವ್ರ ಜೊತೆ ಹೋಗ್ತಾರೋ ಒಂದು ಇದು ಕುಂದ, ಅವ್ರನ್ನ ಹೋಗೋದಿಲ್ಲ ಅನ್ನೋ ಒಂದು ಪ್ರಶ್ನೆ. ಜೊತೆಗೆ ಕಾಂಗ್ರೆಸ್ ವಿರೋಧಿ ಮತ ಸ್ಪ್ಲಿಟ್ ಆಯಿತು. ಏನು ಕಾಂಗ್ರೆಸ್ ವಿರೋಧಿ ಮತ ಜೆ ಡಿ ಎಸ್ ಬಿಟ್ಟಿಗೆ ಬೀಳ್ತಿತ್ತಲ್ಲ, ಬಿಜೆಪಿಯವ್ರು ಓಟ್ ಹಾಕ್ಬಿಡೋರು ಜೆ ಡಿ ಎಸ್ಗೆ, ಆದರೆ ಬಿಜೆಪಿಯವರು ದೊಡ್ಡ ಮಟ್ಟಕ್ಕೆ ಇದು ಮಾಡಿದ್ರು. ನಿಮ್ಗೆ ಗೊತ್ತಿರಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಪ್ರಬಲವಾಗಿ ಕ್ಯಾಂಡಿಡೇಟ್ಗಳನ್ನ ಹಾಕಿದ ಪರಿಣಾಮ ಇವತ್ತು ಜೆ ಡಿ ಎಸ್ಗೆ ಸೋಲಾಯಿತು ಒಂದು ಭಾಗ. ಹಾಗೆ ಅಕ್ಷಯ್ ಹೇಳಿದಾಗೆ ಒಂದು ಪಕ್ಷಕ್ಕೆ ಅವಕಾಶ ಕೊಡೋಣ ಅಂತ ಒಂದು ನಿಲುವು, ಒಕ್ಕಲಿಗ ವಿರೋಧಿ ಸಿದ್ದರಾಮಯ್ಯ ಅನ್ನೋದು ಎಂಟ್ರಲ್ಲಿ ಏನು ಪ್ರಾಜೆಕ್ಟ್ ಆಗಿತ್ತಲ್ಲ ಅದು ಈಗ ಉಳ್ಕೊಂಡಿರಲಿಲ್ಲ, ಆಗಲೇ ಬನ್ನೂರು ಭಾಗದಲ್ಲಿ ಏನು ಚರ್ಚೆ ಆಯಿತು ಅಂತ ಹೇಳಿದಂಥದ್ದು ಒಂದು. ಜೊತೆಗೆ ಕುಮಾರಸ್ವಾಮಿ ಅವರೇ ಚುನಾವಣೆ ವೋಟಿಂಗ್ ದಿನ ಒಪ್ಕೊಂಡಿದ್ದು, ನಾವು ಹಣಕಾಸಿನ ಸಮಸ್ಯೆ ನಮಗಾಯಿತು ಅನ್ನೋದು ಒಂದಿದು. ಇವೆಲ್ಲವೂ ಕೂಡ ಬಂದಾಗ ಕಾಂಗ್ರೆಸ್ಗೆ ಏನಾಗಿದೆ, ಹಳೆ ಮೈಸೂರು ಭಾಗದಲ್ಲಿ ನಡೆ ಆಗುತ್ತೆ, ಹಳೆ ಮೈಸೂರು ಭಾಗ ಕಾಂಗ್ರೆಸ್ ಬಂದಿದ್ರೆ ಅವಕಾಶ ಬಂದಿಲ್ಲ ಅಂದ್ರೆ ಇಲ್ಲ ಅನ್ನೋದಿತ್ತು. ಸೊ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಗೆಲುವಾಗಿದೆ, ಇಲ್ಲ ಅಂತ ನನಗೆ ಇಲ್ಲ, ದೊಡ್ಡ ಮಟ್ಟದ ಗೆಲುವಾಗಿದೆ. ಮತ್ತೊಂದು ವಿಚಾರ ಅಂತಂದರೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನಾಗಿತ್ತು, ನಮ್ಗೆ ಅವಕಾಶ ಬೇಕು ಅನ್ನೋದು ಒಂದು ಆಗಿತ್ತು ಅಷ್ಟೇ, ಇನ್ನೇನಿರಲಿಲ್ಲ. ಬಿಜೆಪಿಯ ಈ 40%ಯಿಂದ ಅದು ಒಂದು ಭಾಗ, ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿ ಸಂತೋಷ್ ಲಾಡ್ ಬಂದಾಗ ಹೇಳ್ತಾ ಇದ್ರು, ಇಲ್ಲ ಅದು ವರ್ಕೌಟ್ ಆಗುತ್ತಂಗೆ ಕಾಣ್ತಾ ಇದೆ ಅಂತ. ನಂಗೆ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಇಲ್ಲ, ಖಂಡಿತ ಗ್ಯಾರಂಟಿ ಕಾರ್ಡ್ ಇದು ವರ್ಕೌಟ್ ಆಗ್ತದೆ, ಜನ ರೆಸ್ಪಾನ್ಸ್ ಮಾಡ್ತಾವ್ರೆ, ಅದ್ರ ಬಗ್ಗೆ ಬೆಲೆ ಕೊಡ್ತಾವ್ರೆ, ನಮ್ಗೆ ಅದು ಕನ್ವರ್ಟ್ ಆಗ್ಬೋದು, 2-3% ವೋಟ್ ಕೊಡುತ್ತೆ ನಮಗೆ ಅಂತ ಸ್ಪಷ್ಟವಾಗಿ ನಮ್ಮ ಆಫೀಸಲ್ಲಿ ಹೇಳಿದ್ರು. ಇಲ್ಲಿ ಪ್ರಶ್ನೆ ಇದ್ದೀನಿ ಬೇರೆದು, ಅದಕ್ಕೂ ಮುಂಚೆ ನಾನು ಜೆ ಡಿ ಎಸ್ ಹೇಳಿದಲ್ಲ, ಜೆ ಡಿ ಎಸ್ ವಾಟ್ ನೆಕ್ಸ್ಟ್ ಅಂತಂದ್ರೆ, ಕುಮಾರಸ್ವಾಮಿ ಸಿಂಗಾಪುರ್ಗೆ ಹೋಗಿದ್ದಾರೆ, ಈಗ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ, ಮಂಡ್ಯದ ಒಂದು ಸೋಲು, ರಾಮನಗರ ಎರಡನೇ ಸೋಲು. ಎಲ್ರು ಯಾರು ಕುಮಾರಸ್ವಾಮಿ ವಿರುದ್ಧ ಸಿಡಿದ್ದು ಕಾಂಗ್ರೆಸ್ಗೆ ಹೋಗಿದ್ರು, ಕಳೆದ ಬಾರಿ ಸೋತಿದ್ರು ಅವರೆಲ್ಲ, ಮಾಗಡಿ, ಬಾಲಕೃಷ್ಣ, ರಮೇಶ್ ಬಾಬು, ಬಂಡಿ ಸಿದ್ದೇಗೌಡ, ಚಲುವರಾಯಸ್ವಾಮಿ ಎಲ್ಲ ಸೋತಿದ್ರು, ಇವರೆಲ್ಲ ಗೆದ್ದು ಬಂದ್ರು. ಐದು ವರ್ಷದ ವನವಾಸವನ್ನ ಕಳೆದು ಈಗ ಮತ್ತೆ ಅವರೆಲ್ಲ ಗೆದ್ದು ಬಂದವ್ರು. ಈಗ ರಾಜಕಾರಣ ಏನಿತ್ತು, ದೇವೇಗೌಡರು ಬಂದು ಪ್ರಚಾರ ಮಾಡಿದ್ರೆ ಸಾಕು ಗೆದ್ದು ಬಿಡ್ತಾರೆ ಅಂತ. ಬಟ್ ಅದು ಹೊಸದಾಗಿ ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ ಸೇರಿದಂತವರು ಕೂಡ ಗೆದ್ದಿದ್ದಾರೆ. ಕಳೆದ ಬಾರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಹೋದ್ರೆ ಯಾರು ಸೋತಿದ್ರು, ಅವರು ಕೂಡ ಗೆದ್ದಿದ್ದಾರೆ. ಆಮೇಲೆ ಜೆ ಡಿ ಎಸ್ ಕುಮಾರಸ್ವಾಮಿ ನೀಡ್ ಟು ಚೇಂಜ್ ಅವರ ಸ್ಟ್ರಾಟಜಿ ಚೇಂಜ್ ಮಾಡ್ಬೇಕು. ಏನು ಅಂತ ಹೇಳಿದ್ರೆ, ಹೋಗೋರೆಲ್ಲ ಹೋಗಿ ಅಂತ ಹೇಳಿದ ಮಾತ್ರಕ್ಕೆ ಹೋದವರೆಲ್ಲ ಹೋಗ್ಬಿಟ್ರೆ ಏನು ಹೊಡೆತಗಳು ಬೀಳುತ್ತೆ ಅನ್ನುವಂಥದ್ದು. ಈಗ ಅರಸಿಕೆರೆ ಜೆ ಡಿ ಎಸ್ನಂತಹ ಪ್ರಾದೇಶಿಕ ಪಕ್ಷಕ್ಕೆ 37 ಸ್ಥಾನಗಳನ್ನು ಕಳೆದ ಚುನಾವಣೆಯಲ್ಲಿ ಗೆದ್ದಂಥ ಪಕ್ಷಕ್ಕೆ ಒಂದೊಂದು ಕ್ಷೇತ್ರ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಜೆಪಿ ಅಥವಾ ಕಾಂಗ್ರೆಸ್ಗೆ ಒಂದು ಕ್ಷೇತ್ರದಲ್ಲಿ ಆಗುವಂಥ ನಷ್ಟವನ್ನು ಇನ್ನೊಂದು ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಕಾಂಪನ್ಸೇಟ್ ಅನ್ನು ಮಾಡ್ಕೋಬಹುದು. ಆದರೆ ಕುಮಾರಸ್ವಾಮಿ ಅವರು ಹೋಗಿ ಲಾಸ್ಟ್ ಎಕ್ಸೆಪ್ಟ್ ಜಿ ಟಿ ದೇವೇಗೌಡ ಒಂದು ಬಿಟ್ಟರೆ
ಬೇರೆ ಯಾವ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ಕನ್ವಿನ್ಸಿಂಗ್ ಲೆವೆಲ್ ಆಮೇಲೆ ನಮ್ಮ ನವಲಗುಂದದ ಎಕ್ಸಾಂಪಲ್ ಬಿಟ್ಬಿಟ್ವಿ ನಾವು ಮಾಡ್ಬೇಕಿತ್ತು. ಕಳೆದ 2018 ಬೈ ಎಲೆಕ್ಷನ್ ಸಂದರ್ಭದಲ್ಲಿ ನಡೆದಂತಹ ಚುನಾವಣೆಯ ಸಂದರ್ಭದಲ್ಲಿ ಕೇಳಿ ಬಂದಂಥದ್ದೇನು, ಜೆ ಡಿ ಎಸ್ ಕಾಂಗ್ರೆಸ್ ಅನ್ನ ಟಕ್ಕರ್ ಕೊಡುವಂತಹ ಬರದಲ್ಲಿ ಅನಗತ್ಯವಾಗಿ ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ಸ್ಪೇಸ್ ಮಾಡ್ಕೊಡ್ತಾ ಇದೆ. ಕಿಂಗ್ ಮೇಕರ್ ನಾವು ನಮ್ ಬಿಟ್ಟು ಸರ್ಕಾರ ಮಾಡಕ್ಕೆ ಬಿಜೆಪಿ ಕೈಲೂ ಸಾಧ್ಯ ಇಲ್ಲ, ಜೆ ಡಿ ಎಸ್ ಕೈಲೂ ಕಾಂಗ್ರೆಸ್ ಕೈಲೂ ಸಾಧ್ಯ ಇಲ್ಲ ಅನ್ನೋ ಮನಸ್ಥಿತಿ ಅವರೊಬ್ಬರಿಗೆ ಇಲ್ಲ. ಇವನ್ ನಾವು ಚರ್ಚೆ ಮಾಡ್ಬೇಕಾದ್ರೆ ಹೇಳ್ತಾ ಇದೆ, ಹೌದು ಸಾಧ್ಯ ಇಲ್ಲ ಅಂತ ನನ್ನ ಜನಗಳ ಮುಂದೆ ಇವತ್ತ. ಅಯ್ಯೋ ನನಗೆ ಒಂಥರ ಗಿಲ್ಟ್ ಫೀಲ್ ಅಲ್ಲ ಯಾಕೆ ಅಂತ ಅಲ್ಲ ಕನ್ಫ್ರೆನ್ಸ್ ಆಗ್ಲೇಬೇಕಲ್ಲ ಅದನ್ನ ಅಲ್ಲ ಕನ್ಫ್ರೆನ್ಸ್ ಜನಗಳ ಮುಂದೆ ನಾವು ಮಾತಾಡ್ಬೇಕಾದಾಗ ಜನರ ಭಾವನೆ ಓಕೆ, ರಾಜಕೀಯ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದವರು ಇವತ್ತು ಕರ್ನಾಟಕ ಜನ. ರಾಜಕಾರಣದ ಲೆಕ್ಕಾಚಾರ ಏನು ಅಂದರೆ ಕಳೆದ ಬಾರಿ ಹಿಂಗಾದಾಗ ಹಿಂಗಾಗಿತ್ತು, ಹಿಂಗಾದಾಗ ಹಿಂಗಾಗಿತ್ತು ಅನ್ನೋ ಒಂದು ಚರ್ಚೆ ಇರ್ತದೆ. ಆದ್ರೆ ಅದೆಲ್ಲವನ್ನೂ ಮೀರಿ ಜನ ಒಂದು ಮ್ಯಾಂಡೇಟ್ ಕೊಡ್ತಾರೆ ಅನ್ನೋದಾದ್ರೆ ಕಿಂಗ್ ಮೇಕರ್ಗಳು ಕುಮಾರಸ್ವಾಮಿ ಎಲ್ಲ ಕಿಂಗ್ ಮೇಕರ್ ಜನ. ಆಮೇಲೆ ಜೆ ಡಿ ಎಸ್ ಪರಿಸ್ಥಿತಿ ಒಂದು ಸರ್ ವಿಧಾನಸಭೆಯಲ್ಲೂ ದೇ ಕಮ್ ಬಿಲೋ 20-19 ಬಂದ್ರು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವರಿಗೆ ಅದೊಂದು ಅದೊಂದು ಶಕ್ತಿ ಇತ್ತು ಅವರಿಗೆ ಮೇಲ್ಮನೆಯಲ್ಲಿ ಪದೇ ಪದೇ ಗೇಮ್ ಮಾಡ್ಲಿಕ್ಕಾದ್ರೂ ಒಂದು ಶಕ್ತಿ ಇತ್ತು. ಮತ್ತೆ ಒಂದು ರೆಪ್ರೆಸೆಂಟೇಷನ್, ಫಾರ್ ಎಕ್ಸಾಂಪಲ್ ಶರವಣ ಅಂತವರ ಅವರಿಗೆ ಅಂತವರಿಗೆ ಒಂದು ಸಮುದಾಯಕ್ಕೆ ಒಂದು ರೆಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಒಂದು ಅವಕಾಶ ಆದ್ರೂ ಇತ್ತು. ನಾನು ಹೇಳ್ತಾ ಇರುವಂತಹದ್ದು ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕಮ್ಯುನಿಟಿ ರೆಪ್ರೆಸೆಂಟೇಷನ್ ಮಾಡ್ತೀವಿ ನಾವು, ಅವರಿಗೆ ನ್ಯಾಯ ಒದಗಿಸ್ತೀವಿ, ಅವಕಾಶವನ್ನು ಕೂಡ. ಜೆ ಡಿ ಎಸ್ ಪಂಚರತ್ನ ಯಾತ್ರೆ ಟೈಮಲ್ಲಿ ಮಾತ್ರ ಸಂಘಟನಾತ್ಮಕ ಕಾಣ್ತು ಬಿಟ್ರೆ ಅದೊಂದು ರೀತಿಯ ಚುನಾವಣಾ ಪಕ್ಷ ಆಗಿ ಫೋಕಸ್ ಆಗುತ್ತೆ. ಶಿವು ಅದು ಚುನಾವಣಾ ಪಕ್ಷವಾಗಿ ಯಾವತ್ತು ಫೋಕಸ್ ಆಗುತ್ತೆ, ನಿರಂತರ ಸರ್ಕಸ್ಗಳಿರಬೇಕು ರಾಜಕೀಯದಲ್ಲಿ. ಜೆ ಡಿ ಎಸ್ ನ ಸಮಸ್ಯೆ ಇದೆ, ಒಳ್ಳೆ ಕಾರ್ಯಕ್ರಮ, ನನಗೆ ಓಟ್ ಬ್ಯಾಂಕ್ ಇಷ್ಟಿದೆ, ನನ್ನ ಜನ ಓಟ್ ಹಾಕ್ತಾರೆ, ನನ್ನ ಎಲ್ಲೋದ್ರೂ ನಿಂತ್ಕೊಂಡು ಒಪ್ಕೋತಾರೆ ಅನ್ನೋದು ಇದೆಯಲ್ಲ, ರಾಮನಗರ ಜನ ನನ್ನ ಕೈ ಬಿಡಲ್ಲ ಅನ್ನೋದೆಲ್ಲ ಇತ್ತಲ್ಲ, ಅದೆಲ್ಲವೂ ಕೂಡ ಅಲ್ಲ, ನಿಮ್ಮನ್ನ ಕೈ ಬಿಡಲ್ಲ. ಅದು ಜೆ ಡಿ ಎಸ್ ನ ಇವತ್ತಿನ ಸನ್ನಿವೇಶಕ್ಕೇನು ಅಂದ್ರೆ ಅತಿಯಾದ ಆತ್ಮವಿಶ್ವಾಸ. ನಮ್ಮನ್ನು ಬಿಟ್ಟು ಹೋದಂಥ ಚಲರಾಜ ಸ್ವಾಮಿನ ಸೋಲ್ಸ್ಬಿಟ್ವಿ, ನಮ್ಮನ್ನು ಬಿಟ್ಟು ಹೋದಂಥ ರಮೇಶ್ ಬಾಬುನ ಸೋಲ್ಸ್ಬಿಟ್ವಿ, ನಮ್ಮ ಬಿಟ್ಟು ಹೋದಂಥ ಇದೇ ಆಫೀಸ್ ಈ ಜಾಗದಲ್ಲಿ ಕುತ್ಕೊಂಡು ಮಾಗಡಿ ಮಂಜು ಒಂದು ಮಾತು ಹೇಳಿದರು, ಶಿವಣ್ಣ ಜನ ಹೇಳ್ತಾರೆ ನನಗೆ ಜೆ ಡಿ ಎಸ್ ಅಲ್ಲೇ ಎದ್ಬಿಟ್ರೆ ನಂಗೆ ಎದ್ಬಿಡ್ತೀನಿ, ಎಲ್ಲೋ ಹೋಗದೆ ಜೆ ಡಿ ಎಸ್ ಇದ್ರೆ ಗೆದ್ಬಿಡ್ತೀನಿ ಅನ್ನೋ ಮಾತು. ಒಂದು ಮಾತು ಗೊತ್ತಿಲ್ಲ, ಇದೇ ಕುಮಾರಸ್ವಾಮಿ ಅವರು ಹೇಳ್ತಾರೆ ವಾಸಣ್ಣ ಗೆದ್ಬಿಟ್ರೆ ನನ್ನ ರಾಜಕೀಯ ನಿವೃತ್ತಿಯನ್ನು ಘೋಷಿಸ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇದೇ ಆತ್ಮವಿಶ್ವಾಸದಲ್ಲಿ. ಇನ್ನೊಂದು ಮಾತನ್ನ ಇಲ್ಲಿ ಇನ್ನೊಂದು ಮಾತನ್ನ ಹೇಳ್ತೀನಿ ಶಿವನಿ, ಯಾವಾಗ್ಲೂ ಹೇಳ್ತೀಯ ದುರಹಂಕಾರ ಕೆಲಸ ಮಾತು. ನಾವು ಒಂದ್ ಮಾತು ಹೇಳ್ತೀನಿ, ಇವನ್ ನನಗೂ ಕೂಡ ತುಂಬಾ ಜನ ಬರ್ತಾರೆ ಬಂದು ಕಮೆಂಟ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಅಲ್ಲ ನಾನು ಹೇಳ್ತೀನಿ. ದಾಸೇಗೌಡನ ಕೊಪ್ಪಲದ ಒಂದು ಪ್ರಕರಣ ಟಿ ನರಸೀಪುರದಲ್ಲಿ, ಯಾರೋ ಒಬ್ರು ಪಾಪ ಅವ್ರು ಓದಿಲ್ಲ ಅಂತ ಅನ್ಸುತ್ತೆ, ಅವರು ಕುಮಾರಸ್ವಾಮಿ ಅವರ ಫ್ಯಾನ್, ನಾನು ಮಾತಾಡ್ತಾ ಇದ್ರೆ ಹೇಳಿದ್ರು ಸಿದ್ದರಾಮಯ್ಯ ಸೋತ್ರೆ ನಾವು ಕಾಂಗ್ರೆಸ್ ಜೊತೆಲಿ ಹೋಗ್ತೀವಿ, ಯಾಕಣ ಅವರು ಬೇಡವಾ ನಿಂಗೆ ಅವ್ರ ಸಮುದಾಯದ ಮಾತಾಡ, ಒಕ್ಕಲಿಗರು ಓಟ್ ಹಾಕಿದ್ರೆ ಸಾಕು ನನಗೆ, ನಮ್ಮ ಪಕ್ಷ ಕಿಂಗ್ ಮೇಕರ್ ಆಗುತ್ತೆ ಅಂತ ನಾನು ಅವ್ರಿಗೆ ಹೇಳಿದೆ. ಬರೀ ಒಕ್ಕಲಿಗರು ಮತ ಹಾಕಿದ್ರೆ ನೀವು ಕೇವಲ 15 ಸ್ಥಾನ ಗೆಲ್ಲಬಹುದಷ್ಟೇ, ಜೊತೆಯಲ್ಲಿ ದಲಿತರು ಅಲ್ಪಸಂಖ್ಯಾತರು ಸಣ್ಣ ಪುಟ್ಟ ಕುರುಬರು ಇನ್ನೂ ಉಳಿದವರು ಹಾಕಿದ್ರೆ ಮಾತ್ರನೇ ನೀವು 31 ಸ್ಥಾನ ಗೆಲ್ಲಕ್ಕಾಗೋದು, ಬರೀ ಒಕ್ಕಲಿಗರು ಓಟ್ ಹಾಕಿದ್ರೆ 15 ಸ್ಥಾನದ ಮೇಲೆ ಗೆಲ್ಲಲ್ಲ ಅಂತ ಹೇಳಿದಾಗ ಅವ್ರೇನಂದ್ರು ಗೊತ್ತಾ, ನಮಗೆ ಸಾಬ್ರದ್ದು ಬೇಡ ಕುರುಬರದ್ದು ಬೇಡ ನಮ್ಗೆ ಓಟೇ ಬೇಡ, ಆದರೂ ನಾವೆಲ್ಲ ಒಂದಾಗಿ ಒಕ್ಕಲಿಗರು ಓಟ್ ಹಾಕಿದ್ರೆ ಗೆಲ್ತೀವಿ. ಇದನ್ನ ಕಾರ್ಯಕರ್ತ ಅವನ ತಲೆಯಲ್ಲಿ ಎಷ್ಟು ತುಂಬಿಕೊಂಡಿದ್ದಾನೆ ಅಂದ್ರೆ, ಜೆ ಡಿ ಎಸ್ ನ ಕಾರ್ಯಕರ್ತ ಅದನ್ನ ಕಿತ್ತಾಕ್ಲಿಲ್ಲ ಅಂದ್ರೆ ಒಂದು ಪ್ರಾದೇಶಿಕ ಪಕ್ಷ ಬೆಳೆಯೋದಿಲ್ಲ. ಬರ್ತೀನಿ, ಪ್ರತಿಯೊಬ್ಬ ಕಾರ್ಯಕರ್ತ ಅದೇ ರೀತಿ ವರ್ತಿಸ್ತಾನೆ. ಟಾಪಿಕ್ ಹಾಕೊಂಡು ಸ್ವಲ್ಪ ಜಾಸ್ತಿ ಹೇಳ್ತಾ ಇದೆ ವೀಕ್ಷಕ. 2008 ಸುವರ್ಣ ಅಕ್ಷರದಲ್ಲಿ ಬರೆದಿಡುವ ಸರ್ಕಾರವನ್ನ ಕೊಟ್ಟಿವಿ ಅಂತ ಕುಮಾರಸ್ವಾಮಿ ಹೇಳ್ಕೊತಾರೆ, 20 ಆಡಳಿತ ಆಗಿತ್ತು ಗತ ವೈಭವ ಅಂತ. ಅವತ್ತು ಮಂಡ್ಯ ಜನ ಹೇಳಿಕೆಳಿ ಗೆಲ್ಸಿರಲಿಲ್ಲ, ನಿಮ್ಗೆ ಗೊತ್ತಿರಲಿ ಬಸವರಾಜ್. ಮಳವಳ್ಳಿ ಇಂಡಿಪೆಂಡೆಂಟ್ ನರೇಂದ್ರ ಸ್ವಾಮಿ, ನಾಗಮಂಗಲ ಕಾಂಗ್ರೆಸ್ ಸುರೇಶ್ ಗೌಡ, ಕಾಂಗ್ರೆಸ್ ಇಂದ ಚಂದ್ರಶೇಖರ್ ಕೆ ಬಿ ಚಂದ್ರಶೇಖರ್ ಅಕ್ಷಯ್ ಕೇರ್ಪೇಟೆಯಿಂದ, ಅವತ್ತೇ ಜನ ಗೆಲ್ಸಿರಲಿಲ್ಲ. ಆದ್ರೆ 2018 ಸಿದ್ದರಾಮಯ್ಯ ಒಕ್ಕಲಿಗ ವಿರೋಧಿ, ಲಿಂಗಾಯತ್ರ ವಿರೋಧಿ, ಬ್ರಾಹ್ಮಣರು ನೀವು ಮಾತು ಹೇಳಿದೆ ಮಾತಾಡ್ತಾ ಮಧ್ಯ, ಲಿಂಗಾಯತ್ರ ಕೂಡ ಈ ಬಾರಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಅಂತ. ಒಕ್ಕಲಿಗ ವಿರೋಧಿ ಅನ್ನೋ ತರ ಇರಲಿಲ್ಲ ಇವತ್ತು ಈ ಸರಿ, ಒಕ್ಕಲಿಗ ವಿರೋಧಿಯನ್ನು ಬಿರ್ದಿರಲಿಲ್ಲ, ಲಿಂಗಾಯತರು ಕೂಡ ಕಾಂಗ್ರೆಸ್ ಕಡೆ ಓಲೈಕೆ ಆಗಿದ್ರು. ಇದು ಕಾಂಗ್ರೆಸ್ ಗೆ ದೊಡ್ಡ ವಿಷಯ. 2018 ಅದು ಸುಳ್ಳು ಅಂತ ಅನ್ಕೊಂಡಿರ್ತಾರ. ಎರಡನೇದೇನು ಅಂತಂದ್ರೆ, ಒಂದ್ ಕೋಪ ಅಲ್ಲಿ ಸಿಟ್ಟಾಗ್ಲಿ ಆ ಗಳಿಗೆ ಇರ್ತದೆ, 5 ವರ್ಷ ಆದ್ಮೇಲೆ ಓದಿರುತ್ತೆ. ನಾನು ಹೇಳ್ತೀನಿ, ನಾನು ಆಗ ಹೇಳ್ದಲ್ಲ ದೇವೇಗೌಡರಿಗೆ, ಅಲ್ಲ ದೇವೇಗೌಡರಿಗೆ ಸಮಾಜದ ಮತಗಳು ಶಿಫ್ಟ್ ಆಗಿಲ್ಲ, ಎಲ್ಲಿಗೂ ಕೂಡ ಅಹಿಂದ ಒಂದಾಗಿದೆ ಹಳೆ ಮೈಸೂರಲ್ಲಿ. ರಮೇಶ್ ಬಾಬು ಬಂಡಿಸಿದ್ದೇಗೌಡ ಒಂದು,
ಚಲುರಾಯ ಸ್ವಾಮಿ, ಬಾಲಕೃಷ್ಣ ನಮ್ಮ ಜೊತೆ ಇರಲಿಲ್ಲ, ಹೆಂಗ ಹೋಗ್ಬಿಟ್ರು ನೋಡಿದ್ರ ಅಂತಿದ್ರು. ವಾವ್, ಇರ್ಬೋದೇನೋ ಲೆಕ್ಕಾಚಾರ ಇತ್ತು. ನಿಮ್ಗೆ ಗೊತ್ತಿರಲಿ, ಲಿಂಗಾಯತ ಮತಗಳು ಮಂಡ್ಯದಲ್ಲಿತ್ತು, ಮಾಗಡಿಲ್ ಕೂಡ ಇತ್ತು, ಗೊತ್ತಿರಲಿ ನಿಮಗೆ. ಮಂಡ್ಯ, ಮಳವಳ್ಳಿ, ಮೇಲ್ಕೋಟೆ ಇಲ್ಲೆಲ್ಲ ಸೇರಿದ ಲಿಂಗಾಯತ ಮತ 10,000 15,000 20,000. ಆ ಮತಗಳು ಫಸ್ಟ್ ಟೈಮ್ ಸಾಲಿಡ್ ಆಗಿ ಬಿಜೆಪಿಗೆ ಹೋಗ್ತಿತ್ತು, ಜೆ ಡಿ ಎಸ್ಗೆ ಹೋಗ್ತಿತ್ತು. ಅದು ಹೇಳಿದ್ವಲ್ಲ, ಜಿಲೇಬಿ ಗೌಡ ಲಿಂಗಾಯತ ಬ್ರಾಹ್ಮಣರ ವಿರೋಧಿ ಅನ್ನೋದಿತ್ತಲ್ಲ, ಅದಿ ಬಾರಿ ಇರಲಿಲ್ಲ. ಅವರು ಒಪ್ಕೊಳ್ಳೋಣ ಅಪ್ಕೊಳ್ಳೋಣ ಅನ್ನೋ ಮನಸ್ಥಿತಿಗೆ ಕಾಂಗ್ರೆಸ್ಗೆ ಬಂದ ಪರಿಣಾಮ ನೀವಾಗಲೇ ಹೇಳಿದ್ವಿ, ಅದು ಚೇಂಜಸ್ ಆಯಿತು. ಒಕ್ಕಲಿಗ ಅಂತ ಬಂದಾಗ ಕಂಪ್ಲೀಟ್ ಜಾತಿವಾದಿಗಳಲ್ಲ. ನಾನು ಒಂದು ವಿಷಯಕ್ಕೆ ಬರ್ತೀನಿ, ಯಾಕೆಂದರೆ ಕುವೆಂಪು ಆದಿಯಾಗಿ ಕೆಂಪೇಗೌಡರು ನಾಡು ಕಟ್ಟಿದ್ದು ಒಂದು ವಿಷಯ ಹೇಳಿದಲ್ಲ, ನಾನು ಬರ್ತೀನಿ ವಿಷಯ. ಯಾಕೆಂದರೆ ಅದನ್ನು ತಗೋತಾರೆ ಒಕ್ಕಲಿಗ ಸಮುದಾಯದಲ್ಲಿ, ಅದನ್ನು ಪ್ರಸ್ತಾಪ ಮಾಡೇ ಮಾಡ್ತಾರೆ. ಒಕ್ಕಲಿಗ ಸಮುದಾಯದಲ್ಲಿ ಅದನ್ನು ಪ್ರಸ್ತಾಪ ಮಾಡೇ ಮಾಡ್ತಾರೆ ಬಸವರಾಜ್. ಇಲ್ಲಿ ಬಂದಾಗ ಸಮುದಾಯಕ್ಕೆ ಅಂತ ಅನ್ನೋದಕ್ಕಿಂತ ಸಮಾಜಕ್ಕೆ ಅಂತ ಮಾಡಿದ್ದು ಒಕ್ಕಲಿಗ ಸಮುದಾಯ. ಆದರೆ ಜೆ ಡಿ ಎಸ್ ಒಕ್ಕಲಿಗ ಸಮುದಾಯ ನಮ್ಮ ಬೆನ್ನಿಗಿದೆ ಅನ್ನೋದು ಒಂದು ಲೆಕ್ಕಾಚಾರ ಇತ್ತಲ್ಲ, ಅದೇ ದೊಡ್ಡ ಮುಳುವಾಯ್ತು ಅವ್ರಿಗೆ. ನೀನು ಹೇಳಿದಲ್ಲ ಬರೀ ಒಕ್ಕಲಿಗರೆ ಆದರೆ ರಾಜಕೀಯ ಮಾಡೋಕ್ಕಾಗಲ್ಲ ಶಿವು, ಒಕ್ಕಲಿಗರ ಜೊತೆಗೆ ಸಣ್ಣ ಪುಟ್ಟ ಸಮುದಾಯಗಳು ಸೇರಿ ರಾಜಕೀಯ ಅಂತ. ಜೆ ಡಿ ಎಸ್ ಯಾಕೆ ಫೇಲ್ ಆಯಿತು ಅಂದರೆ ಇತರ ಸಮುದಾಯಗಳನ್ನ ಜೊತೆ ಕರ್ಕೊಂಡು ಹೋಗೋ ವಿಚಾರದಲ್ಲಿ ಫೇಲ್ ಆಯ್ತು. ಆಮೇಲೆ ನಿನ್ ಮಾತಿಗೆ ಇದು ನನ್ನ ಫೈನಲ್ ಪಾಯಿಂಟ್. ನಿಂಗೆ ಗೊತ್ತಿರಲಿ, ಮುಸ್ಲಿಮರನ್ನ ರಾಜ್ಯ ದಕ್ಷಿಣ ಮಾಡಿದ್ರು ಜನ ಒಪ್ಪ ಓಟಾಕಿಲ್ಲ ಅಲ್ಲ, ಬಟ್ ಅದು ಮುಸ್ಲಿಮರು ರಾಜ್ಯಾಧ್ಯಕ್ಷರನ್ನ ಮಾಡಿದ್ದು ಅಂತಲ್ಲ ಪ್ರಾಬ್ಲಮ್ ಆಗಿರೋದು, ದ ಪರ್ಸನ್ ಹೂ ಕ್ಯಾನ್ ಪುಲ್ ದ ವೋಟ್. ಸಿಎಂ ಇಬ್ರಾಹಿಮ್ಗೆ ನಾನು ಒಬ್ಬ ಸಮುದಾಯದ ನಾಯಕ ನಾನು ಆಗ್ಬೇಕು ಅಂತಿದ್ರೆ ನನ್ನ ಜೊತೆ ಎಷ್ಟು ನನ್ನ ಬೆನ್ನಿಗೆ ನನ್ನ ಬೆನ್ನ ಹಿಂದೆ ಎಷ್ಟು ಜನ ಬರ್ತಾರೆ ಎನ್ನುವಂಥದ್ದು ಇಂಪಾರ್ಟೆಂಟ್. ಸಿ ಎಂ ಇಬ್ರಾಹಿಂ, ಈಗ ಫಾರ್ ಎಕ್ಸಾಂಪಲ್ ಮೊಯ್ದೀನ್ ಬಾಬಾ ಟಿಕೆಟ್ ಸಿಗಲಿಲ್ಲ ಅಂತ ಆದಾಗ ಅಟ್ಯಾಕ್ ಮಾಡಿದ್ದು ಸಿದ್ದರಾಮಯ್ಯ ವಿರುದ್ಧ ಅಲ್ಲ, ಡಿ ಕೆ ಶಿವಕುಮಾರ್ ವಿರುದ್ಧ. ಈ ಪ್ಲೇಡ್ ಗೇಮ್ ಅಲ್ಲಿ ವೋಟ್ ತಕ್ಕ ನಿರೀಕ್ಷಿತ ಪ್ರಮಾಣದಲ್ಲಿ ಮೊಯ್ದೀನ್ ಬಾಬಾಗೆ ವೋಟ್ ಬಂದಿಲ್ಲ, ಇನಾಯತ್ ಅಲ್ಲಿ ಸೋತರು. ಬಟ್ ಗೇಮ್ ನೋಡಿ, ಸಿದ್ದರಾಮಯ್ಯ ಬೈದ್ರೆ ಸಮಸ್ಯೆ ಮುಸಲ್ಮಾನರು ಬರಲ್ಲ ಅನ್ನುವಂಥದ್ದು ಮೊಯ್ದೀನ್ ಬಾಬಾ ಅವ್ರ ತಲೆಗೂ ಗೊತ್ತಿದೆ, ಇಬ್ರಾಹಿಮ್ ಗೊತ್ತಿರಲಿಲ್ವಾ ಅದು ಸಿದ್ದರಾಮಯ್ಯ ಜೊತೆ. ಸೊ ಜಸ್ಟ್ ಬಿಕಾಸ್ ಈ ಮೇಡ್ ಮುಸಲ್ಮಾನರನ್ನ ಜೆ ಡಿ ಎಸ್ನ ರಾಜ್ಯದ ಸಿ ಅದನ್ನು ಎಡ್ದು ವಾಟ್ ಟೈಮ್. ಆಮೇಲೆ ಆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನದ ಹುದ್ದೆಗೆ ಅದಕ್ಕೆ ರೆಪ್ರೆಸೆಂಟೇಷನಲ್ ವ್ಯಾಲ್ಯೂ ಏನಿದೆ ಅದು. ಸೊ ಇನ್ ದ ರೈಟ್ ಯಾರನ್ನ ಕೆಳಗಿಳಿಸಿ ಯಾರನ್ನ ಕೂರಿಸೋದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ನಿಮ್ಮ ವಾದಕ್ಕೆ ನನ್ನ ಸಹಮತ ಏನು ಅಂತ ಹೇಳಿದ್ರೆ, ಜೆ ಡಿ ಎಸ್ ಇನ್ ದ ರಿಯಲ್ ಸೆನ್ಸ್ ಇಟ್ ಶುಡ್ ಬಿಕಮ್ ಸೆಕ್ಯುಲರ್. ಈಗ ಅವರ ಮುಂದೆ ಇನ್ನು 5 ವರ್ಷಗಳ ಅವಧಿ ಇದೆ, ಅವರು ಲೋಕಸಭೆಯಲ್ಲಿ ಏನೋ ಜಾದು ಮ್ಯಾಜಿಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಫಲಿತಾಂಶ ನೋಡಿದ್ರೆ ಹೊಳೆ ನರಸೀಪುರದಲ್ಲಿ ರೇವಣ್ಣ ಗೆದ್ದಿರೋದು ಆ ಶ್ರೇಯಸ್ ಪಟೇಲ್ ಆ ಹುಡುಗನ ಎದುರು 2,500-3,000 ಓಟಲ್ಲಿ. ಮುಂದಿನ ಲೋಕಸಭಾ ಚುನಾವಣೆ ಮುಂದಿನ ಶ್ರಾವಣ ಬೆಳಗೋಳ 6,000 ಚಿಲ್ಲರೆ ಓಟಲ್ಲಿ. ಸಿಮೆಂಟ್ ಮಂಜು ಸಕಲೇಶ್ಪುರದಲ್ಲಿ ಬಿಜೆಪಿಯಿಂದ, ಬೇಲೂರಲ್ಲಿ ಸುರೇಶು ಬಿಜೆಪಿಯಿಂದ, ಹಾಗೆ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರು, ಕಡೂರಲ್ಲಿ ಕಾಂಗ್ರೆಸ್ನ ಆನಂದ್, ಜೆ ಡಿ ಎಸ್ MLA ಯಾರು? ಹಾಸನ, ಹೊಳೆ ನರಸೀಪುರ, ಶ್ರವಣ ಬೆಳಗೋಳ ಅಲ್ವಾ ಇದಿಷ್ಟು ತಾನೇ. ಮುಂದಿನ ಲೋಕಸಭಾ ಚುನಾವಣೆಗೆ ನಂಬರ್ ಆಗತ್ತೆ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆ ಇದೆ. ಸೊ ಹಾಗಾಗಿ ಇನ್ನು 5 ವರ್ಷ ಮುಂದದ್ದು ಈಗೇನು ಮಾಡೋಕ್ಕಾಗಲ್ಲ. ಲೋಕಸಭೆ ವಿಚಾರ ಬಂದಾಗ ಅದು ಬೇರೆ ರೀತಿ ಮಾಡಿತ್ತಾನೋ ಪ್ರಶ್ನೆ. ಕುಮಾರಸ್ವಾಮಿ ಒಂದ್ ಮಾತು ಹೇಳ್ತಿದ್ರು, ನಾನು ಈ ಚುನಾವಣೆಯಲ್ಲಿ ನೀವು ಸಪೋರ್ಟ್ ಮಾಡಿಲ್ಲ, ಜನ ಓಟ್ ಹಾಕಲಿಲ್ಲ ಅಂದ್ರೆ ಪಕ್ಷವನ್ನ ವಿಸರ್ಜನೆ ಮಾಡ್ತೀನಿ ಅಂತ. ಓಟ್ ಹಾಕದ್ಮೇಲೆ ಒಂದ್ ಮಾತು ಹೇಳಿದ್ರು, ಮೈತ್ರಿ ಅವಶ್ಯಕತೆ ಇದ್ದಾಗ ನೋಡಬೇಕು ಮಾತುಕತೆ ಮಾಡ್ತೀವಿ ಅಂತ. ಅವ್ರಿಗೂ ಒಂದ್ ಲೆಕ್ಕಾಚಾರ ಇತ್ತು. ಆಮೇಲೆ ನಾನು ಪದೇ ಪದೇ ಹೇಳ್ತೀನಿ, ನಾವು ಬಹಳಷ್ಟು ಬಾರಿ ಗ್ರೌಂಡ್ ರಿಪೋರ್ಟ್ ಅನ್ನೋಕ್ಕಿಂತ ಚರ್ಚೆ ಮಾಡಿದಾಗ ಜನಗಳು ಏನ್ ಮಾಡ್ತೀವಿ ಅನ್ನೋದ ಬಿಟ್ಕೊಡ್ಲಿಲ್ಲ. AVM ಮುಂದೆ ಹೋಗಿ ಒತ್ತಿದ್ರು. ಜನ ಬಹಿರಂಗವಾಗಿ ಎಲ್ಲಿಯೂ ಸಹ ದೊಡ್ಡ ಮಟ್ಟಿಗೆ ಆಕ್ರೋಶಗಳಿರಲಿಲ್ಲ ಅಕ್ಷಯ್. ಅಲ್ಲ ಬಟ್ ನಾನು ಹೇಳಿದಲ್ಲ, ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಕೂಡ ಆ ಮಟ್ಟಿಗೆ ಅಪೋಸ್ ಮಾಡ್ತಾರೆ. ಓಟ್ ಮಾಡಲ್ಲ ಶಿವು, ಏನು ಅಂತ ಹೇಳಿದ್ರೆ ಜನಕ್ಕೆ ಜೆ ಡಿ ಎಸ್ ನ ಬಗ್ಗೆನೂ ಆಕ್ರೋಶ ಇರಲಿಲ್ಲ, ಕಾಂಗ್ರೆಸ್ ನ ಬಗ್ಗೆನೂ ಆಕ್ರೋಶ ಇರಲಿಲ್ಲ, ಬಿಜೆಪಿ ಬಗ್ಗೆ ಆಕ್ರೋಶ ಇದ್ದಿದ್ದು ಈಗ ನಾವೇ ಮಾತಾಡಿದಂತ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ನಿಂಗೆ ಗ್ಯಾರಂಟಿ ಕಾರ್ಡ್ ಸಂತೋಷ್ ಲಾಡೋಟರ್ಸ್ ದಟ್ ಮೇಕ್ಸ್ ಬಿಗ್ ಸೆನ್ಸ್ ಮಾತ್ರ ಗ್ರೌಂಡ್ ಅಲ್ಲಿ. ಚಾಮರಾಜನಗರ ಬೆಳಿಗ್ಗೆ ಮಾತಾಡಿದಾಗ ನಾನು ಹೇಳಿದೆ, ವೈ ಚಾಮರಾಜನಗರ ವಿಲ್ ಗಿವ್ ಸಮ್ ಸರ್ಪ್ರೈಸ್ ಲೀಡಿಂಗ್ ಅಂತ ಹೇಳಿದ್ರೆ, ನಾನು ನಿನ್ನೆ ನಿಮಗೆ ಜೋಕ್ಸ್ ಹೇಳದ್ನಲ್ಲ, ಇದೇ ಆ ಜೋಕ್ಸೆ, ಆ ತಮಾಷೆ ನಾನು ಹೇಳ್ತಾ ಇರೋದು. ಆ ಸಿಟ್ಟು ಹಿಂಗೆ ಮೈಕ್ ಇಡ್ದ ತಕ್ಷಣ ನೀವು ಮೋದಿ ಅವ್ರ ಬಗ್ಗೆನೋ ಅಥವಾ BJP ಬಗ್ಗೆನೋ ಅಥವಾ ಏನು ಸಮಸ್ಯೆ ಅಂತ ಕೇಳಿದಾಗ ಫಸ್ಟ್ ಬರ್ತಾ ಇದ್ದಿದ್ದು ಗ್ಯಾಸ್ ರೇಟ್ 1,150. ಆ ಸಿಟ್ಟು ಇದೆಯಲ್ಲ ಅದು, ಅದರ ಇಂಟೆನ್ಸಿಟಿ ಜಾಸ್ತಿ ಆಗಿತ್ತು. ಸೊ ಅದರ ಹೊಡೆತ
ಇವಿಎಂ ಅಲ್ಲಿ ಪಂಚರತ್ನ ಯಾತ್ರೆಯ ಬಗ್ಗೆ ನಾನು ಮಾತಾಡುವಂತ ಸಂದರ್ಭದಲ್ಲಿ ಇದನ್ನು ಹೇಳಿದ್ದೆ. ಈ ಸಲದ ಜೆ ಡಿ ಎಸ್ ನ ಅತಿ ದೊಡ್ಡ ನಷ್ಟಕ್ಕೆ ಕಾರಣ ಆಗಬಹುದಾದಂತ ಒಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಜೆ ಡಿ ಎಸ್ ನ ಪ್ರಭಾವ ಕಮ್ಮಿ ಆಗಿರುವಂಥದ್ದು ಮತ್ತೆ ಬಿಜೆಪಿ ವಿರೋಧಿ ಆಡಳಿತ ಅಲೆ ಇದೆಯಲ್ಲ, ಅದು ಜೆ ಡಿ ಎಸ್ಗೆ ಹಲವು ಕ್ಷೇತ್ರಗಳಲ್ಲಿ ಡ್ಯಾಮೇಜ್ ಮಾಡಿದೆ ಜೆ ಡಿ ಎಸ್ಗೆ. ಅಂದ್ರೆ ಎರಡು ಹೊಡೆತಗಳನ್ನ ಎಟ್ ಸೇಮ್ ಟೈಮ್ ಜೆ ಡಿ ಎಸ್ ಅನುಭವಿಸಿದೆ, ಬಿಜೆಪಿ ವಿರುದ್ಧದ ಆಡಳಿತ ಅಲೆ. ಶಿವ್, ನೀನೇ ಹೇಳ್ದಂಗೆ ಕಳೆದ ವರ್ಷ 2018 ಏನು ಹೊಂದಾಣಿಕೆ ಒಳಗೊಳಗೆ ಇತ್ತು, ಆ ಹೊಂದಾಣಿಕೆಗೆ ಇಬ್ಬರ ಕುಮಾರಸ್ವಾಮಿ ಮನಸ್ಸು ಮಾಡಿದ್ರು, ಯಾರೇ ಮನಸ್ಸು ಮಾಡಿದ್ರು ಅದಕ್ಕೆ ಬೇಸ್ ಸಿಗ್ತಾ ಇರಲಿಲ್ಲ ಅಂತ, ಪುಷ್ ಅಂತದೊಂದು ಸರ್ಕಮ್ಟೆನ್ಸಸ್ ಸಿಗ್ತಾ ಇರಲಿಲ್ಲ. ಅವತ್ತು ಕಡೆ ಜೆ ಡಿ ಎಸ್ ಚರ್ಚೆ ಮುಗಿಸಿ ಮುಂದಿನ ಸಭೆಗೆ ಹೋಗೋಣ ನಾವು. ಅವತ್ತೇನಾದರೂ ಕಾಂಗ್ರೆಸ್ ಜೊತೆ ಹೋಗಿ ಬಿ ಜೆ ಪಿ ಜೊತೆ ಹೋಗಿ ಕುಮಾರಸ್ವಾಮಿನ ಲೀಡ್ ಮಾಡಿದರೆ ಸರ್ಕಾರದ ಲೆಕ್ಕಾಚಾರ ಬೇರೆ ಇರೋದು. ಕುಮಾರಸ್ವಾಮಿ ಸರ್ಕಾರ ಮಾಡೋದಕ್ಕೂ ಬಿ ಜೆ ಪಿ ಅವ್ರ ಸರ್ಕಾರ ಮಾಡೋದಕ್ಕೂ ಭಾಳ ವ್ಯತ್ಯಾಸ ವ್ಯತ್ಯಾಸ ಆಯಿತು. ಸೊ ಈ ಹಿನ್ನೆಲೆ ಇವತ್ತು ಮುಗಿದ ಅಧ್ಯಾಯ. ಇನ್ನು 5 ವರ್ಷ ಇನ್ನು ಮತ್ತೊಂದು ಸಾರಿ ಏನಾರ ಜೆ ಡಿ ಎಸ್ಗೆ ಅವಕಾಶ ಆಗಬೇಕು ಅಂದರೆ ಕಾಂಗ್ರೆಸ್ ಅವರು ಇವೆಲ್ಲನೂ ಫುಲ್ಫಿಲ್ ಮಾಡಿಬಿಟ್ರೆ ಇನ್ನೂ ಅವ್ರನ್ನೇ ನಡೆಯಕ್ಕೆ ಸಾಧ್ಯ ಇಲ್ಲ. ಶಿವು, ಬೇರೆ ಲೆಕ್ಕಾಚಾರ ಆಗುತ್ತೆ ಅನ್ನೋದನ್ನ ನೀನು ಹೇಳಕ್ಕೂ ಮುಂಚೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿಯನ್ನು ನೆಚ್ಕೊಂಡು ಹೋದ ಪ್ರಾದೇಶಿಕ ಪಕ್ಷಗಳು ಏನಾದವು ಅನ್ನೋದನ್ನು ಯೋಚನೆ ಮಾಡಬೇಕು. ಮಾಯಾವತಿ, ಕಾಂಗ್ರೆಸ್ 70 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ತುಳು ಸಾಯಿಸಲಿಲ್ಲ. ಬಿಜೆಪಿ ಮಾಡಿದೆ, ಏಕನಾಥ್ ಶಿಂದೆ ಅಂತವರನ್ನು ಸೃಷ್ಟಿಸಿದೆ. ಯಾಕೆ ಕುಮಾರಸ್ವಾಮಿ ಅವರು ನಿನ್ನ ಲೆಕ್ಕಾಚಾರದಲ್ಲಿ ಹೋಗಿದ್ರೆ ಏಕನಾಥ್ ಶಿಂದೆ ಆಗ್ತಿರ್ಲಿಲ್ಲ, ಪಾರ್ಟಿ ಉಳಿತಿತ್ತ? ಇಡೀ ದೇಶದಲ್ಲಿ ನೀವು ಯಾರನ್ನಾರ ಆಮರ್ಸ್ಬೋದು, ದೇವೇಗೌಡರು ಮನೆಯವರು ಆಮರ್ಸಕ್ ಆಗ ಅಲ್ಲ ಹೇಳಿದ್ದು. ಅಗ್ರಿ ಆರ್ ಡಿಸ್ಅಗ್ರಿ, ಬಟ್ ನೀವು ಯಾರನ್ನ ಬೇಕಾದ್ರೆ ಆಮರ್ಸ್ಬೋದು. ಬಸವರಾಜ್, ದೇವೇಗೌಡರ ಫ್ಯಾಮಿಲಿ ಅವ್ರನ್ನ ಈ ಮೋದಿಗೆ ಇದೆಯಲ್ಲ ಆಮರ್ಸ್. ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ, ಮತ್ತೆ ನೀರು ಕೂಡ ಏನಂತ, ಪಕ್ಷವನ್ನ ನನಗೇನು ಸೋಲು ಹೊಸದಲ್ಲ, ನಮ್ಮ ಕುಟುಂಬಕ್ಕೆ ಪಕ್ಷಕ್ಕೆ ಸೋಲು ಹೊಸದಲ್ಲ, ದೇವೇಗೌಡರು ಸೋತವ್ರೆ, ರೇವಣ್ಣ ಅವ್ರು ಸೋತವ್ರೆ, ನಾನು ಸೋತಿದ್ದೀನಿ, ನಮ್ಮ ಕುಟುಂಬ ಸೋತಿದ್ದಾರೆ. ಪಕ್ಷವನ್ನ ಕಟ್ತೀನಿ, ಕಾರ್ಯಕರ್ತ ಜೊತೆಗಿರ್ತೀನಿ, ಹೋರಾಡ್ತೀನಿ ಅಂತ ಹೇಳಿದ್ರು, ಟ್ವೀಟ್ ಮಾಡಿದ್ರು. ನೀನು ಹೇಳಿದ ದಾಟಿ ಹೆಂಗಿತ್ತು ಅಂದ್ರೆ, ದಾಸೇಗೌಡನ ಕೊಪ್ಪನಲ್ಲ ಆ ವ್ಯಕ್ತಿ ಹೆಂಗ್ ಹೇಳುದು ಅದೇ ರೀತಿ ಹೇಳಿದೆ ನೀನು ಕೂಡ. ದೇವೇಗೌಡ ಕುಟುಂಬ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋ ರೀತಿ ಅಲ್ಲ. ನೀವೇನ್ ಹೇಳಿದ್ರಿ, ಪ್ರಾದೇಶಿಕ ಪಕ್ಷವನ್ನ ಇವರೆಲ್ಲ ಮುಳುಗ್ಸವ್ರೆ ಅಂತ, ಯಾರು ಬಿಜೆಪಿಗರು ಮುಳುಗ್ಸಿದ್ದಾರೆ ಬಿಜೆಪಿ ಬೆಳೆಯಾಗ್ಬಿಟ್ಟಿಲ್ಲ ಅಂತ. ಅವರೆಷ್ಟು ಕ್ರಿಮಿನಲ್ ಇದಾರಲ್ಲ ಅದಕ್ಕಿಂತ ಹತ್ರ ಸಲೋಚನೆ ಮಾಡ್ತಾರೆ ಇವರು ಅಂತ ನಾನು ಹೇಳ್ತಾ ಇದ್ದೆ. ಕ್ರಿಮಿನಲ್ ಆಗಿ ಅವ್ರು ಯಾರೋ ಬೇರೆ ಪ್ರಾದೇಶಿಕ ಪಕ್ಷಗಳು ಬಕ್ರ ಆಗ್ತಾರೆ ಅಂದ್ರೆ, ಜೆ ಡಿ ಎಸ್ ಆ ಟೈಪ್ ಬಕ್ರ ಏನ್ ಆಗಲ್ಲ ಅಂತ ನಿಮ್ಗಿರ್ಲಿ ಅಂತ. ಯಾಕಂದ್ರೆ ಇವ್ರು ಅದಕ್ಕಿಂತ 10 ಪಟ್ಟು ಆಲೋಚನೆ ಮಾಡ್ತಾರೆ ಅಂತ. ನೋಡಿ, ಜೆ ಡಿ ಎಸ್ ಮುಗಿಸ್ಬಿಟ್ಟು ಮುಂದಕ್ಕೆ ಹೋಗೋಣ, ನೋಡೋಣ ಏನಾಗುತ್ತೆ ಜೆ ಡಿ ಎಸ್ ಅಂತ. ನೆಕ್ಸ್ಟ್ ಟಾಪಿಕ್.